ಲ್ಯಾಪ್ಟಾಪ್ ಕಳುವಾಗಿದ್ದಕ್ಕೆ ಹೋಟೆಲ್ ಕಿಟಕಿ ಧ್ವಂಸಗೊಳಿಸಲಾಗಿದೆ. ಚೀನಾದಲ್ಲಿ ಹೋಟೆಲ್ ಒಳಗೆ ಕಾರು ನುಗ್ಗಿಸಿದ ಭೂಪ. ಹೋಟೆಲ್ನಲ್ಲಿ ಲ್ಯಾಪ್ಟಾಪ್ ಕಳುವಾಗಿದೆ ಅಂತ ಹೇಳಿ ರೊಚ್ಚಿಗೆದ್ದಿದ್ದಾನೆ ಯುವಕ. ಸಿಕ್ಕ ಸಿಕ್ಕ ಕಡೆಯಲ್ಲಿ ಕಾರು ನುಗ್ಗಿಸಿ ಯುವಕನ ದಾಂಧಲೆ ನೋಡಬಹುದು. ಹೋಟೆಲ್ನ ಕಿಟಕಿ ಬಾಗಿಲಿಗೆ ಕಾರು ಗುದ್ದಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಕಾರಣ, ಆತನ ಲ್ಯಾಪ್ಟಾಪ್ ಕಳುವಾಗಿದೆ ಅಂತ. ಹೋಟೆಲ್ನ ಲಕ್ಷಾಂತರ ಮೌಲ್ಯದ ಫರ್ನಿಚರ್ಸ್ಗೆ ಹಾನಿಯಾಗಿದೆ. ಕೆಲಕಾಲ ಹೋಟೆಲ್ನಲ್ಲಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಚೀನಾದಲ್ಲಿ ಆಗಿರುವಂತಹ ಘಟನೆ ಇದು. ಸಿಕ್ಕ ಸಿಕ್ಕ ಕಡೆಯಲ್ಲಿ ಕಾರನ್ನ ಗುದ್ದಿಸಿ ಅಲ್ಲಿ ಹೋಟೆಲ್ನಲ್ಲಿರುವಂತಹ ಬೇರೆ ಫರ್ನಿಚರ್ ಅನ್ನು ಧ್ವಂಸಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಲ್ಯಾಪ್ಟಾಪ್ ಕಳುವಾಗಿರುವಂತಹ ಒಂದೇ ವಿಷಯಕ್ಕೆ ಈ ರೀತಿಯಾಗಿ ಗಲಾಟೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.